ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಸ್ಗೆ ಎಸ್ ಎಸ್ ಸಿಯಿಂದ ಹೊಸ ನೇಮಕಾತಿ ಫೇಸ್ 12 ನೇಮಕಾತಿ ನೋಟಿಫಿಕೇಶನ್ ಬಂದಿರುವಂಥದ್ದು ಕೂಡ ನೋಡಬಹುದು. ಸೊ ಇದರಲ್ಲಿ ಒಟ್ಟು 2049 ಹುದ್ದೆಗಳು ಖಾಲಿ ಇರುವಂಥದ್ದು ಕೂಡ ನೋಡಬಹುದು. ಅದೇ ರೀತಿಲಿ ಈ 2049 ಹುದ್ದೆಗಳು ಏನಿದಾವೆ, ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂತಹ ವಿವಿಧ ಡಿಪಾರ್ಟ್ಮೆಂಟ್ಸ್ಗಳಿಗೆ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಇದರಲ್ಲಿ ಸುಮಾರು ಡಿಫ್ರೆಂಟ್ ಹುದ್ದೆಗಳಿದ್ದಾವೆ. ಸೊ ವಿವಿಧ ರೀತಿಯ ಹುದ್ದೆಗಳಿರುವಂಥದ್ದು. ಸೊ ಇದು ಕೆಲವೊಂದು ಹುದ್ದೆಗಳು ಟೆಂತ್ ಬೇಸ್ ಮೇಲಿರುವಂಥದ್ದು, ಕೆಲವೊಂದು ಹುದ್ದೆಗಳು ಪಿ ಯು ಸಿ ಬೇಸ್ ಮೇಲಿರುವಂಥದ್ದು, ಕೆಲವೊಂದು ಹುದ್ದೆಗಳು ಪದವಿ ಬೇಸ್ ಮೇಲಿರುವಂಥದ್ದು, ಕೆಲವೊಂದು ಹುದ್ದೆಗಳು ಮಾಸ್ಟರ್ ಡಿಗ್ರಿ ಬೇಸ್ ಮೇಲೆ ಇರುವಂಥದ್ದು ಕೂಡ ಗಮನಿಸಬಹುದು. ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಲಾಸ್ಟ್ ವರ್ಗು ಈ ವಿಡಿಯೋ ಸಂಪೂರ್ಣ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ ಇದು ನೋಟಿಫಿಕೇಶನ್ ಏನು ನೋಡ್ತಾ ಇದ್ರ, ಸೊ ಈ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಮತ್ತೆ ಇದರ ಸಂಬಂಧಪಟ್ಟಂತೆ ಬ್ರೀಫ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸುಮಾರು 130 ಹೆಚ್ಚು ಪೇಜ್ಗಳಿರುವಂಥದ್ದು ಗಮನಿಸಬಹುದು. ಸೊ ಇಷ್ಟೆಲ್ಲವೂ ಕೂಡ ನೀವು ಓದ್ಕೊಂಡು ಇರೋಕ್ಕಾಗಲ್ಲ, ಬಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ಗೆ ಬೇಕಾಗಿರುವಂಥದ್ದು ಏನೇನಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂಥದ್ದು 26/2/2024, ಕೊನೆಗೊಳ್ಳುವಂಥದ್ದು 18/3/2024. ಅದೇ ರೀತಿ ಅಪ್ಲಿಕೇಶನ್ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ 19/3/2024 ಇರುತ್ತೆ. ಅದೇ ರೀತಿಲಿ ನೀವು ಎಕ್ಸಾಮಿನೇಷನ್ ಯಾವಾಗ ಎಕ್ಸಾಮ್ ಆಗ್ಬೋದು ಅಂದರೆ 6/8/2024 ಟೆಂಟೇಟಿವ್ ಆಗಿರುತ್ತೆ, ಚೇಂಜಸ್ ಆದರೂ ಕೂಡ ಆಗಬಹುದು. ಸೊ ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಈ ಒಂದು ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದ ಎಜುಕೇಷನ್ ಕ್ವಾಲಿಫಿಕೇಶನ್ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಇವು ನೋಡ್ತಾ ಇದ್ರ ನೀವು ವೇಕೆನ್ಸಿ ಲಿಸ್ಟ್ ಏನಿದೆ. ಸೊ ಈ ವೇಕೆನ್ಸಿ ಲಿಸ್ಟ್ ಪ್ರತಿ ಒಂದು ರೀಜನ್ಗೂ ಮತ್ತೆ ಪ್ರತಿ ಒಂದು ಪೋಸ್ಟ್ಗೂ ಡಿಫ್ರೆಂಟ್ ಕೊಟ್ಟಿರುವಂಥದ್ದು, ಮತ್ತೆ ಪ್ರತಿ ಒಂದು ಪೋಸ್ಟ್ ಕೂಡ ಯಾವ ಒಂದು ಕೆಟಗರಿಗೆ ರಿಸರ್ವ್ ಮಾಡಲಾಗುತ್ತೆ ಅಂತ ಕೂಡ ಈ ಟೇಬಲ್ ಅಲ್ಲಿ ಕೊಟ್ಟಿರುವಂಥದ್ದು. ಸೊ ಈ ಟೇಬಲ್ ಅನ್ನ ನಾವು ಸಾರಾಂಶವಾಗಿ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಯಾವ ರೀಜನ್ಗೆ ಅಂತ ಹೇಳಿ ಕೊಡಲಾಗುತ್ತೆ. ಸೊ ಕೆ ಕೆ ರೀಜನ್ ಅಂದ್ರೆ ನಾವು ಹೇಳದಂಗೆ ಕರ್ನಾಟಕ ಕೇರಳ ರೀಜನ್. ಸೊ ಬೇರೆ ಬೇರೆ ರೀಜನ್ಸ್ಗಳು ಕೂಡ ಇದರಲ್ಲಿ ಇದೆ. ನೀವು ಹಂಗಾದ್ರೆ ಬರೀ ಕರ್ನಾಟಕ ಕೇರಳ ರೀಜನ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತಿಲ್ಲ, ನಿಮಗೆ ಇಷ್ಟವಾದ ರೀಜನ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಅದಾದ ನಂತರ ಆ ಪೋಸ್ಟ್ ಹೆಸರು ಅಪ್ಪರ್ ಡಿವಿಷನಲ್ ಕ್ಲರ್ಕ್ ಎಫ್ ಡಿ ಅಂತಲೂ ಕೂಡ FDC ಅಥವಾ FDA ಅಂತಲೂ ಕೂಡ ಹೇಳ್ತೀವಿ. ಅದೇ ರೀತಿಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಇದೆ ಅಂತಲೂ ಕೂಡ ಹೇಳಲಾಗುತ್ತೆ. ಮತ್ತೆ ಈ ಏಜ್ ಲಿಮಿಟು, ಸೊ ಏಜ್ ಲಿಮಿಟ್ ಬಂದು ಇಲ್ಲಿ ಜನರಲ್ ಅನ್ನ ಮೆನ್ಷನ್ ಮಾಡಲಾಗುತ್ತೆ. ಸೊ 25 ಅಂತ ಹೇಳಿದ್ರೆ ಇಲ್ಲಿ ಅಂದ್ರೆ ಪ್ರತಿ ಒಂದು ಪೋಸ್ಟ್ಗೂ ಏಜ್ ಲಿಮಿಟ್ ಬೇರೆ ಬೇರೆ. ನೋಡಿ ಆಲ್ರೆಡಿ ಈ ಪೋಸ್ಟ್ಗೆ 30 ಇದೆ, ಈ ಪೋಸ್ಟ್ಗೆ 25 ಇದೆ. ಸೊ ಇದೇ ರೀತಿಲಿ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಏಜ್ ಲಿಮಿಟ್ ಬೇರೆ ಬೇರೆ ಇದೆ. ಸೊ ಹಾಗಾಗಿ ಆ ಏಜ್ ಲಿಮಿಟ್ ಏನು ಮೆನ್ಷನ್ ಮಾಡಲಾಗುತ್ತೆ, ಆ ಏಜ್ ಲಿಮಿಟು ಜನ್ರಲ್ಗೆ ಇರುತ್ತೆ. SC ST ಹೇಳೋದಾದ್ರೆ ಅದಕ್ಕೆ +5 ಮಾಡಬೇಕಾಗುತ್ತೆ ಏಜ್ ಲಿಮಿಟ್. ಅಂದರೆ 25 ಇದ್ರೆ 30 ಕೂಡ ಅಪ್ಲಿಕೇಶನ್ ಹಾಕ್ಬೋದು. OBC ಆಗಿದ್ರೆ 25 ಇದ್ರೆ +3 ಆ್ಯಡ್ ಮಾಡಬೇಕಾಗುತ್ತೆ, 28 ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಏಜ್ ಲಿಮಿಟ್ ಇಲ್ಲಿ ಮೆನ್ಷನ್ ಮಾಡಿದೆ. ಅದಾದ ನಂತರ ಇದೇ ರೀತಿಲಿ ನೋಡಿ ಗ್ರಾಜ್ಯುಯೇಷನ್ ಆ್ಯಂಡ್ ಅಬೋವ್ ಅಂದರೆ ನೋಡಿ ಪದವಿ ಮುಂದೆ ಅದಾದ ನಂತರ ಸ್ನಾತಕೋತ್ತರ ಪದವಿ ಅಂತಲೂ ಕೂಡ ಹೇಳ್ತೀವಿ. ಅಂದರೆ ಅದಾದ ನಂತರ ಮಾಸ್ಟರ್ ಡಿಗ್ರಿ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಲಿ ಬರೀ ಪದವಿ ಅಷ್ಟೇ ಅಂತಲ್ಲ, ಹೈಯರ್ ಸೆಕೆಂಡ್ರಿ ಅಂದರೆ ನಾವು PUC ಅಂತ ಹೇಳ್ತೀವಿ. ಸೊ ಅದೇ ರೀತಿಲಿ ಸೆಕೆಂಡ್ರಿ ಪೋಸ್ಟ್ಗಳು, ಮೆಟ್ರಿಕ್ಯುಲೇಷನ್ ಅಂದರೆ 10th ಮೇಲೆ ಇರುವಂಥ ಪೋಸ್ಟ್ಗಳು. ಸೊ ಎಲ್ಲವೂ ಕೂಡ ಇದರಲ್ಲಿ ಇರುವಂಥದ್ದು ಕೂಡ ನೋಡಬಹುದು. ಸೊ ಎಲ್ಲವೂ ಕೂಡ ಫ್ರೆಶರ್ಸ್ ಅಂದರೆ ಎಕ್ಸ್ಪೀರಿಯನ್ಸ್ ಇರಬೇಕಂತೇನಿಲ್ಲ, ಇದ್ರೂ ಕೂಡ ಅದನ್ನು ಮೆನ್ಷನ್ ಮಾಡ್ತಾರೆ. ಬಟ್ ಫ್ರೆಶರ್ಸ್ಗಳಿಗೆ ಇದು ರಿಕ್ರೂಟ್ಮೆಂಟ್ ಮಾಡ್ತಾ ಇರುವಂಥದ್ದು ಕೂಡ ನೋಡಬಹುದು. ಸುಮಾರು 2049 ಹುದ್ದೆಗಳು ಇರುವಂಥದ್ದು ಕೂಡ ಗಮನಿಸಬಹುದು. ಸೊ ಎಲ್ಲ ರೀಜನ್ಗಳಿಂದ ಸೇರಿ ಎಲ್ಲ ಪ್ರತಿಯೊಂದು ಪೋಸ್ಟ್ಗಳು ಎಷ್ಟೆಷ್ಟು ವೇಕೆನ್ಸಿಗಳಿದ್ದಾವೆ ಅಂತ ಹೇಳಿ ಮಾಡಲಾಗುತ್ತೆ. ಸೊ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಕ್ವಾಲಿಫಿಕೇಶನ್ಗೆ ಮತ್ತು ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡೋದಾದರೆ ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಹೇಗೆ ಇದು ಎಕ್ಸಾಮ್ ಇರುತ್ತೆ, ಮತ್ತೆ ಎಲ್ಲರಿಗೂ ಒಂದೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಾ ಅಥವಾ ಡಿಫ್ರೆಂಟ್ ಪೋಸ್ಟ್ಗೆ ಹಾಕ್ಬೋದಾ ಅಂತ ಹೇಳಿ ಕ್ವೆಶನ್ಸ್ ಅನ್ನ ಕೇಳಬಹುದು. ಸೊ ಡೆಫಿನೆಟ್ಲಿ ನೀವು ಡಿಫ್ರೆಂಟ್ ಪೋಸ್ಟ್ ಅನ್ನ ಹಾಕಬಹುದು. ಆದ್ರೆ ಹೇಗೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನೋಡಿ, ನಿಮ್ದು 10th ಆಗಿರುತ್ತೆ, PUC ಆಗಿರುತ್ತೆ, ಮತ್ತೆ ಡಿಗ್ರಿನೂ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಸೊ ಕಾಮನ್ ಕ್ಯಾಂಡಿಡೇಟ್ಸ್ ಒಬ್ಬ ಪರ್ಸನ್ ಮೂರಕ್ಕೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಮೀನ್ಸ್ ಡಿಫ್ರೆಂಟ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬಹುದು. ಆದ್ರೆ ಈಗ 10th ಮೇಲೆ ಒಂದು 2-3 ಪೋಸ್ಟ್ಗಳು ಇರ್ತವೆ ಅಂತ ಹೇಳೋಣ. ಯಾವುದಾದ್ರು ಒಂದು ಡ್ರೈವರ್ ಅಂತ ಕೂಡ ಹೇಳ್ತೀವಿ, ಅಥವಾ ಯಾವ್ದಾದ್ರು ಒಂದು ಅಟೆಂಡರ್ ಅಂತ ಹೇಳ್ತೀವಿ. ಸೊ ಇವೆರಡೂ ಕೂಡ 10th ಮೇಲೆ ಇರುವಂತಹ ಪೋಸ್ಟ್ಗಳು ಅಂತ ಎಕ್ಸಾಂಪಲ್. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಬಹಳಷ್ಟು ಜನಗಳ ಕನ್ಫ್ಯೂಷನ್ ಇರುತ್ತೆ. ಸೊ ಇದನ್ನ ನಾನು ಯಾಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ, ನನ್ನಲ್ಲಿ ನನ್ನ ಒಂದು ಚಾನಲ್ ಮೂಲಕ ನಾನು ಯಾರಿಗೆ ಗೈಡ್ ಮಾಡ್ತೇನೆ ಅವರು ಕ್ಲಾರಿಟಿ ಇರಬೇಕಂತ ಹೇಳಿ ಮಾಡ್ತೀನಿ. ಸೊ ಹಾಗಾಗಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದು. ನೋಡಿ, ಮೊದಲನೇದಾಗಿ ಇದು ಡ್ರೈವರ್ ಪೋಸ್ಟ್ ಮತ್ತೆ ಅಟೆಂಡರ್ ಪೋಸ್ಟ್, ಇಬ್ಬರಿಗೂ ಕೂಡ ನಿಮಗೆ 10th ಬೇಕಾಗಿರುತ್ತೆ. ಸೊ ನೀವು ಎರಡು ಪೋಸ್ಟ್ಗೂ ಅಪ್ಲಿಕೇಶನ್ ಹಾಕ್ತೀರಾ, ಹಾಗಾದ್ರೆ ಎರಡು ಪೋಸ್ಟ್ಗೂ ಒಂದು ಅಷ್ಟೊಂದು ಪೋಸ್ಟ್ಗಳಿದ್ದಾವೆ, ಅಷ್ಟು ಪೋಸ್ಟ್ಗಳಿಗೂ ಒಂದೊಂದು ಎಕ್ಸಾಮ್ ಬರಿಬೇಕಾ ಅಂತ ಕ್ವಶನ್ಸ್ ಅನ್ನ ಕೇಳ್ಬೋದು? ಡೆಫಿನೆಟ್ಲಿ ಇಲ್ಲ. ಬಿಕಾಸ್ 10th ಬೇಸ್ ಮೇಲೆ ಇರುವಂತಹ ಪೋಸ್ಟ್ಗಳಿಗೆ ನೀವು ಒಂದೇ ಎಕ್ಸಾಮ್ ಬರಿಬೇಕಾಗತ್ತೆ, PUC ಬೇಸ್ ಮೇಲೆ ಇರುವಂತಹ ಪೋಸ್ಟ್ಗಳಿಗೆ ನೀವು ಒಂದು ಎಕ್ಸಾಮ್ ಬರಿಬೇಕಾಗತ್ತೆ, ಡಿಗ್ರಿ ಬೇಸ್ ಮೇಲೆ ಇರುವಂತಹ ಎಕ್ಸಾಮ್ಸ್ಗಳಿಗೆ ನೀವು ಒಂದು ಎಕ್ಸಾಮ್ ಬರಿಬೇಕಾಗುತ್ತೆ. ಹಾಗಾದ್ರೆ ನಿಮಗೆ 3 ಕ್ವಾಲಿಫಿಕೇಶನ್ ಆಗಿದ್ರೆ ಏನ್ ಮಾಡ್ಬೋದು ಅಂದ್ರೆ, 10th ಬೇಸ್ ಮೇಲೆ ಒಂದು ಎಕ್ಸಾಮ್ ಅನ್ನ ಕೊಡಲಾಗುತ್ತೆ, PUC ಬೇಸ್ ಮೇಲೆ ಒಂದು ಎಕ್ಸಾಮ್ ಅನ್ನ ಕೊಡಲಾಗುತ್ತೆ, ಡಿಗ್ರಿ ಅಂಡ್ ಹೈಯರ್ ಡಿಗ್ರಿ ಇರುವಂತಹ
ಒಂದು ಎಕ್ಸಾಮ್ ಅನ್ನ ಕೊಡಲಾಗುತ್ತೆ. ಸೊ ಮೂರು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ನೀವು ಮೂರಕ್ಕೂ ಅಪ್ಲೈ ಮಾಡಿದ್ರೆ ಮೂರು ಎಕ್ಸಾಮ್ಸ್ ಬರಿಬೇಕಾಗತ್ತೆ. ಇನ್ನು ಟೆಂತ್ ಇದ್ದವರು ಬರೀ ಟೆಂತ್ ಅನ್ನ ಟೆಂತ್ ಮೇಲೆ ನಡೆಯುವಂತಹ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ, ಪಿ ಯು ಸಿ ಇರುವಂತವರು ಪಿ ಯು ಸಿ ಬರೀ ಪಿ ಯು ಸಿ ಮೇಲೆ ಇರುವಂತವರು ಬರೀ ಪಿ ಯು ಸಿ ಮೇಲೆ ಬರಿಬೇಕಂದವರು ಆ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ. ಹಾಗಾಗಿ ಮೂರು ಒಂದು ಎಕ್ಸಾಮ್ ಅನ್ನ ಕೊಡಲಾಗುತ್ತೆ, ಡಿಫ್ರೆಂಟ್ ಶಿಫ್ಟ್ ವೈಸ್ ಕೊಡಲಾಗುತ್ತೆ. ಹಾಗಾಗಿ ಇದರಲ್ಲಿ ಏನೇನಿರುತ್ತೆ ಎಕ್ಸಾಮ್ಸ್ ಅಲ್ಲಿ ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಟೋಟಲ್ಲು 200 ಮಾರ್ಕ್ಸ್ಗೆ ಇದನ್ನ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ 200 ಮಾರ್ಕ್ಸ್ ಅನ್ನ ಇಲ್ಲಿ ಡಿವೈಡ್ ಮಾಡಿರುವಂಥದ್ದು ನೋಡಬಹುದು. ಸೊ ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್ ಕೂಡ ಇರುತ್ತೆ. ಮೊದಲನೇದಾಗಿ ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ 25 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ, ಜನರಲ್ ಇಂಗ್ಲಿಷ್ ಬಂದು 25 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ 200 ಅಲ್ಲಿ ಏನು ಸ್ಕೋರ್ ಮಾಡ್ತೀರಾ ಅದರ ಬೇಸ್ ಮೇಲೆ ನಿಮಗೆ ಸೆಲೆಕ್ಷನ್ ಆಗುವಂಥದ್ದು. ಇನ್ನು ಕೆಲವೊಂದು ಹುದ್ದೆಗಳಿಗೆ ಟೈಪಿಸ್ಟು ಇಂತಹ ಹುದ್ದೆಗಳಿಗೆ ಟೈಪಿಂಗ್ ಸ್ಕಿಲ್ಲು ಮತ್ತು ಕೆಲವೊಂದು ಹುದ್ದೆಗಳಿಗೆ ಯಾವುದಾದ್ರೂ ಸ್ಕಿಲ್ ಟೆಸ್ಟ್ ಇದ್ದರೆ ಅದಕ್ಕೆ ಇದಾದ ನಂತರ ಸ್ಕಿಲ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಹಾಗಾಗಿ ನಿಮಗೆ ಈ ಒಂದು ಎಕ್ಸಾಮ್ ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರೆ ವಾಟ್ಸಪ್, ಟೆಲಿಗ್ರಾಮ್ ಮುಖಾಂತರ ನನಗೆ ಮೆಸೇಜ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಏನಪ್ಪಾ ಅಂದರೆ ನೆಗೆಟಿವ್ ಮಾರ್ಕ್ ಕೂಡ ನೋಡ್ಕೋಬೋದು ನೀವು. 0.50 ಅಂದರೆ ಅರ್ಧ ಮಾರ್ಕ್ಸನ್ನು ನೆಗೆಟಿವ್ ಮಾರ್ಕ್ಸಾಗಿ ತೆಗೆದುಕೊಳ್ತಾರೆ, ಮತ್ತು 60 ನಿಮಿಷಗಳ ಕಾಲ ನಿಮಗೆ ಸಮಯಾವಕಾಶನ ಕೊಡಲಾಗುತ್ತೆ. ಇನ್ನು ಕೊನೆಯದಾಗಿ ಸಿಲಬಸ್ ಬಗ್ಗೆ ನಾವು ಮಾತಾಡೋದು ನೋಡಿ, ಸಿಲಬಸ್ಸು 10th ಬೇಸ್ ಮೇಲೆ ಇರುವಂಥದ್ದು 10th ಲೆವೆಲ್ ಕ್ವಶನ್ಸನ್ನ ಇರುತ್ತೆ, ಮೆಟ್ರಿಕ್ಯುಲೇಷನ್ ಲೆವೆಲ್ ಅಂತ ಹೇಳಲಾಗುತ್ತೆ, ಅದಕ್ಕೆ ಸಿಲಬಸ್ನ ಕೂಡ ಇಲ್ಲಿ ನೋಡ್ಕೋಬಹುದು. ಸೊ ಅದೇ ರೀತಿಯಲ್ಲಿ ಈ PDFನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ 24ನೇ ಪೇಜಿಂದ ನಿಮಗೆ ಸಿಲಬಸ್ ಸ್ಟಾರ್ಟ್ ಆಗುತ್ತೆ ನೋಡಿ. ಹೈಯರ್ ಸೆಕೆಂಡರಿ ಲೆವೆಲ್ ಅಂದರೆ ಪಿ ಯು ಸಿ ಬೇಸ್ ಇರುವಂತಹ ಒಂದು ಲೆವೆಲಲ್ಲಿ ಇರುವಂಥ ಕ್ವಶನ್ಸನ್ನ ರೈಸ್ ಮಾಡಲಾಗುತ್ತೆ, ಮತ್ತು ಸಿಲಬಸ್ ಬಂದು ನಿಮಗೆ ಟಾಪಿಕ್ ಸಿಲಬಸ್ ಆಫ್ ಟಾಪಿಕ್ ಏನಿದೆ ಸೇಮ್ ಇರುತ್ತೆ, ಬಟ್ ಲೆವೆಲ್ ಚೇಂಜ್ ಇರುತ್ತೆ. ಹಾಗಾಗಿ ನೀವು ಮೂರು ಆಗಿದ್ರೆ ಮೂರನ್ನು ಕೂಡ ಅಟೆಂಡ್ ಮಾಡಿ, ನೀವು ಈಗ ಒಂದೇ ಪೋಸ್ಟ್ಗಳಿಗೆ ಅಂದರೆ 10th ಮೇಲೆ 2-3 ಪೋಸ್ಟ್ ಆಗಿದ್ರೆ ಅದಕ್ಕೆ ಪ್ರಿಫರೆನ್ಸನ್ನು ಕೊಡಲಾಗುತ್ತೆ. ನಿಮ್ಮ ಮಾರ್ಕ್ಸ್ಗೆ ಏನು ನಿಮ್ಮ ಪೋಸ್ಟನ್ನು ಕೊಡೋಕ್ಕಾಗತ್ತೆ ಅಲ್ವ ಅಂಥೇಳಿ ಮೆರಿಟ್ ಲಿಸ್ಟ್ ರೆಡಿ ಆಗುತ್ತೆ. ಸೊ ಮೆರಿಟ್ ಲಿಸ್ಟ್ ರೆಡಿ ಆದ ನಂತರ ನೀವು ಪ್ರಿಫರೆನ್ಸನ್ನು ಕೊಡಬೇಕಾಗ್ತದೆ. ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನೀವು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಒಂದು ಹೊಸ ಜೊತೆಗೆ ಅಲ್ಲಿವರೆಗೂ ಬಾಯ್ ಬಾಯ್.